ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ವಿಸ್ಮಯ ಪವಾಡಗಳ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತಲೇ ಕರೆಸ್ಕೊಳ್ತಾ ಇರತಕ್ಕಂಥ ಒಂದು ವಿಶೇಷವಾದ ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಎಸ್, ಈ ಕ್ಷೇತ್ರ ಯಾವುದಪ್ಪ ಅಂದರೆ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ. ಎಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಈ ಕ್ಷೇತ್ರದ ಹೆಸರು ವರದರಾಜೇಶ್ವರ ಸ್ವಾಮಿ ಶಿವಾಲಯ. ಇದು ತುಂಬ ಪವಾಡ ಹಾಗೂ ವಿಸ್ಮಯಗಳ ತಾಣವಾಗಿ ಈಗ ಭಕ್ತರಲ್ಲಿ ಖ್ಯಾತಿಯನ್ನು ಪಡಿತಾ ಇದೆ. ಏನಪ್ಪ ಇದು ವಿಶೇಷ, ಯಾಕೆ ಇಲ್ಲಿ ಪವಾಡಗಳು ವಿಸ್ಮಯಗಳು ನಡೀತಾ ಇದ್ದಾವೆ, ಏನೆಲ್ಲ ವಿಸ್ಮಯಗಳು ಪವಾಡಗಳು ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾತನಾಡೋಕ್ಕೂ ಮುನ್ನ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಸಾಕಷ್ಟು ನೂರಾರು ಜನ ಸಾವಿರಾರು ಜನ ಇಲ್ಲಿ ಕುಂಬಳಕಾಯಿಯನ್ನು ಇಟ್ಕೊಂಡಿದ್ದಾರೆ, ಕುಂಬಳಕಾಯಿ ದೀಪವನ್ನು ಇಟ್ಕೊಂಡಿದ್ದಾರೆ, ಕುಂಬಳಕಾಯಿಗೆ ಎಣ್ಣೆಯನ್ನು ಹಾಕ್ಕೊತಾ ಇದ್ದಾರೆ, ಬತ್ತಿಯನ್ನು ಹಾಕ್ಕೊತಾ ಇದ್ದಾರೆ, ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಏನಪ್ಪ ವಿಶೇಷ ಈ ಕುಂಬಳಕಾಯಿ ಇದು ಅಂದರೆ, ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದ ವಿಶೇಷವೇ ಈ ಒಂದು ಕುಂಬಳಕಾಯಿ ಆರತಿ, ಕೂಷ್ಮಾಂಡ ಆರತಿ ಅಂತಲೂ ಕೂಡ ಇದನ್ನು ಕರೀತಾರೆ. ಬೂದು ಕುಂಬಳಕಾಯಿಯನ್ನು ಎರಡು ಹೋಳಾಗಿ ಮಾಡಿ ಅದರ ಒಳಗಿನ ತಿರುಳನ್ನು ತೆಗೆದು ಆ ಕುಂಬಳಕಾಯಿಯ ಹೋಳಿಗೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಿಸಿ ಆರತಿಯನ್ನು ಮಾಡಿದ್ರೆ, ಶ್ರೀ ವರದರಾಜೇಶ್ವರ ಸ್ವಾಮಿಗೆ ಈ ಒಂದು ಕುಂಬಳಕಾಯಿ ಆರತಿಯನ್ನು ಮಾಡಿದ್ರೆ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಸಾವಿರಾರು ಇರ್ತವೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಶ್ರೀ ವರದರಾಜೇಶ್ವರ ಸ್ವಾಮಿ ಕೊಡ್ತಾನೆ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರದ್ದು. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿ ತಿಂಗಳ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಈ ಎರಡೂ ದಿನ ಇಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಹೀಗೆ ನೋಡ್ತಾ ಇದ್ದೀರಾ ಈ ಒಂದು ಕುಂಬಳಕಾಯಿ ಆರತಿ, ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾತ್ರ ಆಗುವಂತಹ ಪ್ರಕ್ರಿಯೆಗಳು, ಅಂದರೆ ವಿಶೇಷವಾದ ಪೂಜೆ. ಪ್ರತಿ ತಿಂಗಳ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ಎರಡೂ ದಿನಗಳು ವಿಶೇಷವಾಗಿ ಇಲ್ಲಿ ಪೂಜೆಗಳು ನಡೆಯುತ್ತವೆ. ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬರ್ತಾರೆ, ಕುಂಬಳಕಾಯಿಯನ್ನು ಇಟ್ಕೊಂಡು ಕುಂಬಳಕಾಯಿಯನ್ನು ಅವರೇ ತರ್ತಾರೆ ಅಥವಾ ಇಲ್ಲೇ ಸಿಗುತ್ತೆ ಕುಂಬಳಕಾಯಿ. ನಾವು ಪೂಜೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾವಿರಾರು ಜನ ಭಕ್ತರು ಬರ್ತಾರೆ. ಸೊ ಸಾಕಷ್ಟು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕಾಲು ನೋವಾಗಿರ್ಬೋದು, ಹೃದಯ ಸಮಸ್ಯೆ ಆಗಿರ್ಬೋದು, ಅಥವಾ ಕೆಲಸ ಸಿಗ್ತಾ ಇಲ್ಲ ಅನ್ನೋ ನೋವಾಗಿರ್ಬೋದು, ಮಕ್ಕಳಾಗ್ತಿಲ್ಲ ಅನ್ನೋ ಒಂದು ಕೊರಗಾಗಿರ್ಬೋದು, ವೈವಾಹಿಕ ಸಮಸ್ಯೆ ಆಗಿರ್ಬೋದು, ಜೀವನದಲ್ಲಿ ಸಂಸಾರದಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಆಗಿರ್ಬೋದು, ಏನೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿಗೆ ಬಂದು ಶ್ರೀ ವರದರಾಜೇಶ್ವರ ಸ್ವಾಮಿಗೆ ಕುಂಬಳಕಾಯಿ ಆರತಿ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಭಕ್ತರದ್ದು. ಹೀಗಾಗಿನೇ ಈ ಒಂದು ಕ್ಷೇತ್ರವನ್ನು ಪವಾಡಗಳ ಪುಣ್ಯಕ್ಷೇತ್ರ, ವಿಸ್ಮಯಗಳ ಪುಣ್ಯಕ್ಷೇತ್ರ ಅಂತಲೂ ಕರೀತಾ ಇದ್ದಾರೆ ಸಾವಿರಾರು ಭಕ್ತರು. ಏನಪ್ಪ ವಿಶೇಷ ಅಂದರೆ, ಈಗೇನು ಈ ಒಂದು ಶಿವಲಿಂಗ ಇದೆ, ಈ ಶಿವಲಿಂಗ ಬೇರೆಲ್ಲೂ ಕೂಡ ಕಾಣೋದಕ್ಕೆ ನಿಮಗೆ ಸಿಗೋದಿಲ್ಲ. ಸಾಮಾನ್ಯವಾಗಿ ಶಿವಲಿಂಗ ಅಂದ ತಕ್ಷಣ ಬಿಳಿ ಬಣ್ಣದ್ದು ಅಥವಾ ಕಪ್ಪು ಬಣ್ಣದ ಶಿವಲಿಂಗವನ್ನು ನಾವು ಕಾಣ್ತೇವೆ. ಆದರೆ ಈ ಶಿವಲಿಂಗ ಕೆಂಪು ಶಿಲೆಯಲ್ಲಿ ನಿರ್ಮಿಸಿರುವ ಒಂದು ಶಿವಲಿಂಗ. ಸೊ ಸ್ವತಃ ಈಶ್ವರನೇ ತನಗೆ ಇಲ್ಲೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಈ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಕೂಡ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದೆ. ಹೀಗಾಗಿಯೇ ಕೆಂಪು ಶಿಲೆಯ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇಲ್ಲಿನ ಭಕ್ತರು ಈ ಒಂದು ಕೆಂಪು ಶಿಲೆಗೆ ಅಗ್ನಿಶಿಲೆ ಅಂತ ಕರೀತಾರೆ. ಇದು ಅಗ್ನಿಶಿಲೆಯ ಕ್ಷೇತ್ರ, ಇದು ಪವಾಡಗಳ ಕ್ಷೇತ್ರ, ಅಗ್ನಿಶಿಲೆ ಇರುವಂತಹ ಕ್ಷೇತ್ರ ಅಂತ ಭಕ್ತರೆಲ್ಲ ಕರೀತಾ ಇದ್ದಾರೆ. ಆಮೇಲೆ ಇಲ್ಲೇನು ಕುಂಬಳಕಾಯಿ ಆರತಿ ಏನಿದೆ, ನೀವು ಕುಂಬಳಕಾಯಿಯನ್ನು ಇಲ್ಲೇ ತೊಗೋಬೇಕು ಅಂತೇನಿಲ್ಲ. ನೀವು ಬೇರೆ ಕಡೆ ಮನೆಯಿಂದ ತೊಗೊಂಡ್ಬಂದರೂ ಆಯಿತು, ಅಥವಾ ಮಾರ್ಕೆಟಲ್ಲಿ ಕುಂಬಳಕಾಯಿ ತೊಗೊಂಬಂದು ನೀವೇ ಎಣ್ಣೆ ಎತ್ಕೊಂಬಂದು ಮಾಡಿದ್ರೂ ಆಯಿತು, ನೀವು ಆರತಿಯನ್ನು ಮಾಡಬಹುದು, ಇಲ್ಲೇ ಮಾಡಬೇಕು ಅಂತೇನಿಲ್ಲ. ಒಂದು ರೀತಿ ಈ ಕ್ಷೇತ್ರ ಒಂದು ಪಾಸಿಟಿವ್ ವೈಬ್ರೇಷನನ್ನು ಹೊಂದಿದೆ. ಹೀಗಾಗಿಯೇ ಸಾವಿರಾರು ಜನ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸಿಂಗಾಪುರ, ಬೇರೆ ಮಲೇಷ್ಯಾ, ವಿದೇಶಗಳಿಂದಲೂ ಕೂಡ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ತಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕೂಷ್ಮಾಂಡ ಆರತಿ ಹೇಳಿದೆ ಆಗಲೇ, ಜೊತೆಗೆ ಇಲ್ಲಿ ಏನು ಕೆಲವೊಂದಿಷ್ಟು ವಿಶೇಷವಾದ ಸೇವೆಗಳು ಆಗ್ತಾಯಿದ್ದಾವೆ. ಪ್ರತ್ಯಂಗಿರ ಹೋಮ, ನಾವು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಾಗ ನಮಗೂ ಕೂಡ ಶಾಕ್ ಆಯಿತು ಆ ಒಂದು ಪ್ರತ್ಯಂಗಿರ ಹೋಮ ಏನಿದೆ. ಹೋಮಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕಿದ್ರೂ ಕೂಡ ಅಲ್ಲಿ ಏನು ನಾವೇನು ಘಾಟ್ ಅಂತ ಕರಿತೀವಿ,
ಆ ಘಾಟೆ ಇಲ್ಲ. ಮಾಮೂಲಿ ನಾರ್ಮಲ್ ಹೋಮ ಹೇಗಾಗುತ್ತೋ ಆ ರೀತಿಯಾದಂಥ ಹೋಮ ಪ್ರಕ್ರಿಯೆಗಳು ಆಗ್ತಾ ಇದೆಯೇನೋ ಅನಿಸುತ್ತೆ. ವಿಶೇಷ ಅಂದರೆ ಆ ಹೋಮದಲ್ಲಿ ಯಾರು ಭಾಗಿಯಾಗ್ತಾರೋ ಅವರು ಕುಳಿತುಕೊಂಡು ಆ ಹೋಮದಲ್ಲಿ ಭಾಗಿಯಾಗಬೇಕು. ನಿಂತ್ಕೊಂಡು ಯಾರೂ ಕೂಡ ಆ ಒಂದು ಒಣಮೆಣಸಿನಕಾಯಿಯನ್ನು ಹೋಮದಲ್ಲಿ ಹಾಕಬಾರ್ದು. ಕೂತ್ಕೊಂಡು ಒಣಮೆಣಸಿನಕಾಯಿಯನ್ನು ಹೋಮಕ್ಕೆ ಹಾಕ್ತಾ ಇರಬೇಕಾದ್ರೆ ಘಾಟೆ ಬರ್ತಾ ಇಲ್ಲ ಅಂದರೆ ಅಷ್ಟೊಂದು ಪವಾಡ ಕ್ಷೇತ್ರ ಇದು ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಶತರುದ್ರಾಭಿಷೇಕ ಆಗುತ್ತೆ ಇಲ್ಲಿ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ವಿಶೇಷವಾದಂಥ ಶತರುದ್ರಾಭಿಷೇಕ ಆಗುತ್ತೆ, ಕೂಷ್ಮಾಂಡ ಆರತಿ ಆಗುತ್ತೆ, ಪ್ರತ್ಯಂಗಿರ ಹೋಮ ಆಗುತ್ತೆ. ಸೊ ಹೀಗಾಗಿ ಇದು ಪುಣ್ಯಕ್ಷೇತ್ರ, ಪವಾಡಗಳ ಕ್ಷೇತ್ರ. ನಿಮ್ಮೆಲ್ಲ ನೆಗೆಟಿವ್ ಇಲ್ಲಿ ಹೋಗ್ಬಿಡುತ್ತೆ. ಇಲ್ಲೊಂದು ಏನೋ ಪಾಸಿಟಿವ್ ಎನರ್ಜಿ ಇದೆ. ಶಿವ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾನೆ. ಒಬ್ಬ ಮನುಷ್ಯ ದೇವ್ರು ನಂಬ್ತಾನೋ ಇಲ್ವೋ, ಬೇರೆ ಏನು ನಂಬ್ತಾನೋ ಇಲ್ವೋ, ಆದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಅಂಶಗಳನ್ನು ನಂಬಲೇಬೇಕು. ಒಂದು ಪಾಸಿಟಿವ್ ಇತ್ತು ಅಂದರೆ ಅಲ್ಲೊಂದು ನೆಗೆಟಿವ್ ಇರುತ್ತೆ. ಸೊ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಮಾಡುವಂತಹ ಶಕ್ತಿ ಈ ಒಂದು ಕ್ಷೇತ್ರಕ್ಕೆ ಇದೆ. ಹೀಗಾಗಿಯೇ ಈ ಕ್ಷೇತ್ರ ಸಾಕಷ್ಟು ಜನರ, ಸಾವಿರಾರು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದೆ, ಒಳಿತನ್ನು ಮಾಡಿದೆ, ಸಮಸ್ಯೆಗಳನ್ನು ಸುಲಭವಾಗಿ ಇತ್ಯರ್ಥ ಮಾಡ್ತಾ ಇದೆ. ಜೊತೆಗೆ ನಾವೇನು ಇಲ್ಲಿ ಬಂದು ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಅಗತ್ಯವೂ ಇಲ್ಲ. ನಿಮ್ಮ ಪಾಡಿಗೆ ನೀವು ಬರಬಹುದು, ಒಂದು ಕುಂಬಳಕಾಯಿ ಆರತಿಯನ್ನು ಮಾಡಿ ದೇವರ ದರ್ಶನವನ್ನು ಪಡೆದು, ವರದರಾಜೇಶ್ವರ ಸ್ವಾಮಿಯ ಒಂದು ದರ್ಶನವನ್ನು ಪಡೆದು ನೀವೇ ಸ್ವತಃ ನಿಮ್ಮ ಕೈಯಾರೆ ಆರತಿಯನ್ನು ಬೆಳಗಬಹುದು ಸ್ವಾಮಿಗೆ. ಆ ಬೆಳಗಿದ ನಂತರ ಪಕ್ಕದಲ್ಲೇ ಒಂದು ಶೆಡ್ ಇದೆ, ಆ ಶೆಡ್ಡಲ್ಲಿ ನಿಮ್ಮ ದೀಪವನ್ನು ಅಲ್ಲೇ ಇಡ್ತಾರೆ. ಸೊ ಎಲ್ಲ ಪೂರ್ತಿ ದೀಪ ಪೂರ್ತಿ ಉರಿದ ಮೇಲೆ, ಆರದ ಮೇಲೆ ಅದನ್ನು ಪಕ್ಕಕ್ಕೆ ಇಡ್ತಾರೆ. ಅಲ್ಲೇ ಪ್ರತ್ಯಂಗಿರ ಹೋಮ ಆಗ್ತಾ ಇರುತ್ತೆ, ನೀವು ಕೂಡ ಭಾಗಿಯಾಗಬಹುದು ಇಷ್ಟ ಆದರೆ. ಸೊ ಹಾಗಾಗಿ ಯಾವುದೇ ರೀತಿಯ ಬಲವಂತದ ಸೇವೆಗಳು, ಅದಕ್ಕೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಕೊಡಬೇಕು ಅಂತೇನಿಲ್ಲ. ಒಮ್ಮೆ ಭೇಟಿ ಕೊಟ್ಟರೆ ನಿಮಗೆ ಮತ್ತೆ ಬರಬೇಕು ಅನಿಸುತ್ತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಮಾತ್ರ ವಿಶೇಷವಾದ ಈ ರೀತಿಯ ಪೂಜೆಗಳು ಇರ್ತವೆ. ಹಾಗಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಇಲ್ಲಿ ಪವಾಡಗಳು ಆಗುತ್ತವೆ ಅನ್ನೋ ಒಂದು ನಂಬಿಕೆ ಇದೆ. ಆ ಎರಡೂ ದಿನಗಳಲ್ಲಿ ಬಂದರೆ ತಿಂಗಳಲ್ಲಿ 15 ದಿನಕ್ಕೊಮ್ಮೆ ಹುಣ್ಣಿಮೆ ಬಂದಾಗ ಅದಾದ ನಂತರ ಅಮಾವಾಸ್ಯೆಯನ್ನು ಬರುತ್ತೆ. ಎರಡೂ ದಿನ ವಿಶೇಷವಾದ ದಿನ ಭಕ್ತರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ತಮ್ಮ ದೇಹದಲ್ಲಿ ತಮ್ಮ ಮನಸ್ಸಲ್ಲಿ ನೆಗೆಟಿವನ್ನು ಕಿತ್ತಾಕಿ ಪಾಸಿಟಿವನ್ನು ಕೊಡುವಂಥ ಶಕ್ತಿ ಶ್ರೀ ವರದರಾಜೇಶ್ವರ ಸ್ವಾಮಿ ಭಕ್ತರಿಗೆ ಕರುಣಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲಪ್ಪ ಇದೆ ಈ ಒಂದು ಪವಾಡಗಳ ಕ್ಷೇತ್ರ ಅಂದರೆ, ಸೊ ಬೆಂಗಳೂರಿನ ಪಕ್ಕದಲ್ಲೇ ಇದೆ, ನಮ್ಮೆಲ್ಲರಿಗೂ ಗೊತ್ತು. ವಂಡರ್ಲಾ ಬಿಡದಿ ಸಮೀಪ ಏನು ವಂಡರ್ಲಾ ಇದೆ, ಜಡೇನಹಳ್ಳಿ ಅಂತ ಇದೆ. ಸೊ ಆ ಜಡೇನಹಳ್ಳಿಯಲ್ಲಿರ್ತಕ್ಕಂಥ ವರದರಾಜೇಶ್ವರ ಸ್ವಾಮಿ ಶಿವಾಲಯ, ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಜನ ಬರ್ತಾ ಇದ್ದಾರೆ. ಏನೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಕಾಲು ನೋವು, ದೀರ್ಘಕಾಲದ ಉಸಿರಾಟ ಸಮಸ್ಯೆ, ದೀರ್ಘಕಾಲದ ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಕೆಲಸ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಈ ರೀತಿ ಏನೇ ಇದ್ರೂ ಕೂಡ ಶ್ರೀ ವರದರಾಜೇಶ್ವರ ಸ್ವಾಮಿ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಬಹುತೇಕ ಭಕ್ತರದ್ದು. ನೀವು ಕೂಡ ನಾನು ಆಗಲೇ ಹೇಳಿದೆ, ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅಗತ್ಯ ಇಲ್ಲ. ಸೊ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಫ್ರೀ ಇದ್ದರೆ ನೀವು ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಾಲಯ ಜಡೇನಹಳ್ಳಿ ವಂಡರ್ಲಾ ಪಕ್ಕದಲ್ಲೇ ಬಿಡಿದೆಯ ವಂಡರ್ಲಾ ಪಕ್ಕದಲ್ಲೇ ಇದೆ. ಸೊ ಫ್ರೀ ಮಾಡಿಕೊಂಡು ಬನ್ನಿ, ನಿಮ್ಮ ನೆಗೆಟಿವ್ ದೂರ ಆಗುತ್ತೆ, ನಿಮ್ಮಲ್ಲಿ ಪಾಸಿಟಿವ್ ಹೆಚ್ಚಾಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಭಕ್ತರು. ಸೊ ನೀವು ಕೂಡ ಸಮಸ್ಯೆಗಳಿದ್ದರೆ ಈ ಒಂದು ವಿಸ್ಮಯಗಳ ತಾಣ ಅಂತ ಈಗಾಗಲೇ ಹೆಸರಾಗ್ತಾ ಇದೆ, ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ, ಇಲ್ಲಿಗೆ ಭೇಟಿ ಕೊಟ್ಟು ನೀವು ದೇವರ ದರ್ಶನವನ್ನು ಪಡೆಯಬಹುದು.